ಸೊ ಭಾಳ ಸೌಂಡ್ ಆಗಲಿ ಹೇಳಿದೆ, ಹಾಸನ ವಿಧಾನಸಭಾ ಕ್ಷೇತ್ರ ಪ್ರೀತಮ್ ಗೌಡರು ವರ್ಸಸ್ ದೇವೇಗೌಡರು ಫ್ಯಾಮಿಲಿ, ಯಾರು ಗೆಲ್ತಾರಲ್ಲಿ ಹಾಸನದಲ್ಲಿ? ನನಗೆ ನಂಬಿಕೆ ಇದೆ ಪ್ರೀತಮ್ ಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಮೊಟ್ಟ ಮೊದಲ ಒಬ್ಬ ಎಮ್ ಎಲ್ ಎ ಆಗಿ ವಿಶೇಷವಾದ ಕೆಲಸಗಳನ್ನ ಮಾಡಿದ್ದಾರೆ. ಜನರನ್ನ ತಗೊಂಡು ಹೋಗೋದ್ರ ಜೊತೆಗೆ ತಗೊಂಡು ಹೋಗೋದ್ರಲ್ಲಿ ಸಫಲರೂ ಆಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅಲ್ಲಿ ಕಾಣುತ್ತೆ. ಹಾಗಾಗಿ ನನ್ನ ಪ್ರಕಾರ ಅತಿ ಹೆಚ್ಚು ಬಹುಮತದಲ್ಲಿ ಪ್ರೀತಮ್ ಗೌಡರು ಗೆಲ್ತಾರೆ. ನಾನು ಯಾವಾಗಲೂ ಎರಡು ಪ್ರಶ್ನೆ ಕೇಳ್ತೀನಿ ಹಾಸನ ವಿಚಾರ ಬಂದಾಗ, ಹಾಸನ ಕ್ಷೇತ್ರದ ವಿಚಾರ ಬಂದಾಗ. ಒಂದು, ಗೆಲ್ತಾರ ಅಂತ, ಗೆಲ್ತಾರ ಗೆಲ್ತೀವಿ ಅಂತ ಹೇಳೋರ್ಗೆ 50,000 ಲೀಡಲ್ ಗೆಲ್ತಾರ ಅಂತ ಕೇಳ್ತೀನಿ. ಎಸ್, ಇಟ್ಸ್ ಪಾಸಿಬಲ್? ನೋಡಿ, ಅವತ್ತು ಪ್ರೀತಮ್ ಗೌಡರು ಆ ಒಂದು ಸನ್ನಿವೇಶದಲ್ಲಿ ಆ ಸನ್ನಿವೇಶದ ಅನುಗುಣವಾಗಿ ಉತ್ತರ ಕೊಟ್ಟಿರ್ಬೋದು. ಬಟ್ ಕೊನೆಗೆ ಅದಕ್ಕೆ ಉತ್ತರ ಕೊಡೋದು ಮತದಾರರು. ಬಟ್ ನಂಬಿಕೆ ಏನಿದೆ ಅಂದ್ರೆ ಅತಿ ಹೆಚ್ಚು ಬಹುಮತದಲ್ಲಿ ಗೆಲ್ತಾರೆ. ಹೌದಾ? ಅತಿ ಹೆಚ್ಚು, ಹಿಂದಕ್ಕಿಂತ ಹಿಂದೆ ಎಷ್ಟು ಓಟಲ್ ಗೆದ್ದಿದ್ರು ಅದಕ್ಕಿಂತ ಜಾಸ್ತಿ ಓಟ್ಗಳನ್ನ ತಗೊಂಡು ಬಹುಮತವನ್ನು ಸ್ಥಾಪಿಸ್ತಾರೆ.